ಕಶ್ಯಪ ಮತ್ತು ಅದಿತಿಗಳ ಮಗನಾಗಿ ಅವತರಿಸಿದಂತಹ ಸಾಕ್ಷಾತ್ ವಿಷ್ಣುವೇ ಇಲ್ಲಿಗೆ ಬಂದಿದೆ. ಈ ವಿಷ್ಣು ಸಾಮಾನ್ಯನಲ್ಲ, ದೇವತೆಗಳಿಗೆ ಭೂತಿಯನ್ನು ಐಶ್ವರ್ಯವನ್ನು ಕೊಡುವವ, ರಾಕ್ಷಸರ ಸಂಪತ್ತನ್ನು ನಾಶ ಮಾಡುವವ. ಆದುದರಿಂದ ನೀನು ಇವನಿಗೆ ದಾನವನ್ನು ಕೊಟ್ಟಲ್ಲಿ ರಾಕ್ಷಸರ ನಿನ್ನ ಸಂಪೂರ್ಣ ಐಶ್ವರ್ಯ ತೇಜಸ್ಸು ನಾಶವಾಗಿ ಹೋಗುತ್ತೆ. ದಾನ ಕೊಡದೇ ಹೋದಲ್ಲಿ ನಾನು ವ್ಯರ್ಥ ಪ್ರತಿಜ್ಞನಾಗುತ್ತೇನೆ, ಕೊಟ್ಟ ಮಾತನ್ನ ನಡೆಸಿಕೊಟ್ಟಾಗುವುದಿಲ್ಲ, ನಡೆಸಿಕೊಟ್ಟ ಹಾಗೆ ಆಗುವುದಿಲ್ಲ ಎನ್ನುವುದಾಗಿ ನೀನು ಭಾವಿಸುವೆ. ಒಂದು ಪಕ್ಷ ನೀನು ದಾನ ಕೊಡ್ಲಿಕ್ಕೆ ಉದ್ಯುಕ್ತನಾದರೆ ದಾನ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ವಿಷ್ಣು ಒಂದು ಹೆಜ್ಜೆಯಿಂದ ಭೂಮಿಯನ್ನ, ತನ್ನ ದೇಹದಿಂದ ಅಂತರಿಕ್ಷವನ್ನ, ಮತ್ತೊಂದು ಕಾಲಿನಿಂದ ಪಾತಾಳವನ್ನ ಅಳೆದು ನಿನಗೆ ಮತ್ತೆ ದಾನ ಕೊಡ್ಲಿಕ್ಕೆ ಸ್ಥಳವೇ ಇಲ್ಲದಂತೆ ಮಾಡ್ತಾನೆ. ಹಾಗಾಗಿ ನೀನು ವ್ಯರ್ಥ ಪ್ರತಿಜ್ಞನಾಗುವಂತಹದ್ದು ಸಿದ್ಧ. ದಾನವನ್ನು ಹೇಗೆ ಕೊಡಬೇಕು? ದಾನ ಕೊಡ್ಲಿಕ್ಕೆ ಒಂದು ವಿಧಾನ ಉಂಟು. ದೇಶೇ ಕಾಲೇಚ ಪಾತ್ರೇಚ ಎದ್ದತ್ತಂ ಅಂತ. ಸಾತ್ವಿಕವಾದಂತಹ ದಾನ ಅಂತ ಹೇಳಿದ್ರೆ ದೇಶದಲ್ಲಿ ಕಾಲದಲ್ಲಿ ಸತ್ಪಾತ್ರರಿಗೆ ಕೊಡುವಂತಹ ದಾನ. ಯಾರಿಗೆ ದಾನ ಕೊಡುವುದರಿಂದ ಸರ್ವನಾಶವಾಗುತ್ತೋ ಅಂಥವರಿಗೆ ದಾನ ಕೊಡಬಾರ. ಸಂಪತ್ತನ್ನ ರಕ್ಷಿಸಲಿಕ್ಕೆ ಶಾಸ್ತ್ರದಲ್ಲಿ ಒಂದು ಕ್ರಮವನ್ನು ಹೇಳಿದ. ದಾನಾಯ ಯಶಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ. ನಾವು ನಮ್ಮ ಸಂಪತ್ತನ್ನ ಹೇಗೆ ರಕ್ಷಿಸಬೇಕು ಅಂತ ಹೇಳಿದ್ರೆ, ಹೇಗೆ ವಿಭಜಿಸಬೇಕು ಅಂತ ಹೇಳಿದ್ರೆ, ಅದರ ಐದನೇ ಒಂದು ಅಂಶ ದಾನ ಕೊಡಬೇಕು. ಇನ್ನು ಐದನೇ ಒಂದು ಅಂಶ ಅರ್ಥಾಯ, ನಮ್ಮ ಸಂಪತ್ತನ್ನು ಹೆಚ್ಚಿಸುವುದಕ್ಕೆ ಅದನ್ನ ಮೂಲ ನಿಧಿಯಾಗಿ ಬಳಸಿಕೊಳ್ಳಬೇಕು. ದಾನಾಯ ಅರ್ಥಾಯ ಯಶಸ್ಸೆ, ಇನ್ನು ಕೀರ್ತಿಗೋಸ್ಕರವೂ ಸ್ವಲ್ಪ ದಾನವನ್ನು ಮಾಡಬೇಕು, ಐದನೇ ಒಂದು ಅಂಶವನ್ನು. ಕಾಮಾಯ, ಭೋಗ ವಸ್ತುಗಳನ್ನ ಭೋಗಿಸುವುದಕ್ಕೋಸ್ಕರ ಮತ್ತು ಐದನೇ ಒಂದು ಅಂಶವನ್ನ ವಿನಿಯೋಗಿಸಬೇಕು. ಸ್ವಜನಾಯ, ನಮ್ಮವರನ್ನು ರಕ್ಷಿಸುವುದಕ್ಕೋಸ್ಕರ, ನಮ್ಮ ಶಿಷ್ಯರನ್ನು, ನಮ್ಮ ಬಂಧುಗಳನ್ನು, ನಮ್ಮವರನ್ನು ಕಾಪಾಡುವುದಕ್ಕೋಸ್ಕರ ಇನ್ನು ಐದನೇ ಒಂದು ಅಂಶವನ್ನ ಉಪಯೋಗಿಸಬೇಕು. ಆದರೆ ನೀನು ಈಗ ದಾನ ಕೊಟ್ಟರೆ ಸಂಪೂರ್ಣ ನಾಶವಾಗುತ್ತೆ. ಐದನೇ ಒಂದು ಅಂಶ ದಾನ ಅದನ್ನು ಕೊಡ್ಲಿಕ್ಕೆ ಹೊರಟ್ರೆ ಉಳಿದ ಐದನೇ ನಾಲ್ಕು ಅಂಶವು ಕೂಡ ನಾಶವಾಗುತ್ತೆ. ಆದ್ರಿಂದ ನೀನು ದಾನ ಕೊಡಬೇಡ ಅಂತ ಶುಕ್ರಾಚಾರ್ಯರು ಬ್ರಹ್ಮಜ್ಞಾನಿಗಳು ಗೊತ್ತಾಗಿದೆ ಅವರಿಗೆ ಬಂದದ್ದು ವಿಷ್ಣುವೇ ಎನ್ನುವುದಾಗಿ. ದಾನ ಕೊಡಬಾರದು ಅಂತ ಹೇಳಿದ್ರೆ ಮಹಾದೋಷ. ದಾನೇ ಎಷ್ಟು ನಿವಾರಕ, ದಾನ ಕೊಡುವಾಗ ಹೋಗಿ ತಡಿಬಾರ. ನಮ್ಮಲ್ಲಿ ಅದೊಂದು ಅಭ್ಯಾಸ, ಗಂಡ ಕೊಡ್ಲಿಕ್ಕೆ ಹೋದ್ರೆ ಹೆಂಡತಿ ತಡಿತಾರೆ, ಪುರೋಹಿತ ಕೊಡ್ಲಿಕ್ಕೆ ಹೋದ್ರೆ ಯಜಮಾನ ತಡಿತಾರೆ, ಯಜಮಾನ ಕೊಡ್ಲಿಕ್ಕೆ ಹೋದ್ರೆ ಪುರೋಹಿತ ತಡಿತಾರೆ. ಒಟ್ಟಾದ್ರೆ ದಾನ ಕೊಡ್ಲಿಕ್ಕೆ ಸತ್ಪಾತ್ರ ದಾನ ಕೊಡುವುದೇ ಕಷ್ಟ. ಒಂದು ಉದಾಹರಣೆ, ಪುರೋಹಿತರು ತಡೆಯೋದಕ್ಕೆ ಶುಕ್ರಾಚಾರ್ಯರು, ಒಂದು ಶುಕ್ರಾಚಾರ್ಯರು ತಡೆದು ನೀ ದಾನ ಕೊಡಬೇಡ ಮತ್ತೆ ಹೇಳ್ತಾರೆ. ಹಾಗಾದ್ರೆ ದಾನ ಕೊಡದೇ ಇದ್ರೆ ನಾನು ಸುಳ್ಳುಗಾರನಾಗ್ತೇನೆ ಎನ್ನುವುದಾಗಿ ನೀವು ಭಾವಿಸುತ್ತಾರೆ. ಸುಳ್ಳು ಹೇಳಬಹುದು, ಕೆಲವು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬಹುದು ಅಂತ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ.